ಒಂದೆಡೆ ವಿಜಯೇಂದ್ರ ಅವರ ಪಟ್ಟಾಭಿಷೇಕ ಮತ್ತೊಂದೆಡೆ ಜೆಡಿಎಸ್ನ ಇಬ್ಬರು ಪ್ರಭಾವಿ ಮಾಜಿ ಶಾಸಕರು ಕಾಂಗ್ರೆಸ್ ಸೇರ್ಪಡೆ ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕ ಗೌರಿಶಂಕರ್ ಬೆಂಗಳೂರಿನ ದಾಸವಾಳಿ ವಿಧಾನಸಭಾ ಕ್ಷೇತ್ರದ ಮಂಜುನಾಥ್ ಇಬ್ಬರು ಮಾಜಿ ಶಾಸಕರು ಈಗ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಜೆಡಿಎಸ್ನ ತೊರೆದು ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿದೆ ಮೈತ್ರಿ ಹಿನ್ನೆಲೆ ಆ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಹಾಲಿ ಶಾಸಕರಿದ್ದಾರೆ ಮುಂದೆ ಸೀಟು ಹಂಚಿಕೆ ವಿಚಾರ ಬಂದಾಗ ದಾಸರಹಳ್ಳಿ ಬಿ ಜೆ ಪಿಗೆ ಬೆಂಗಳೂರು ತುಮಕೂರು ಗ್ರಾಮಾಂತರ ಬಿ ಜೆ ಪಿಗೆ ಹೋಗುತ್ತೆ ನಮ್ಗೆ ಅಲ್ಲಿವರೆಗೇನು ಕೆಲಸ ಅಟ್ಲೀಸ್ಟ್ ಸೆಟ್ಟಿಂಗ್ ಸರ್ಕಾರ ಕಾಂಗ್ರೆಸ್ ಇರಬೇಕಾರೆ ಹೋಗಿ ಸೆಟ್ ಆಗೋಣ ಅಂತ ಗೌರಿಶಂಕರ್ ಮಂಜುನಾಥ್ ಅವರು ಓದಂಗಿದೆ ಅನ್ನೋದು ಜೆ ಡಿ ಎಸ್ ವಲಯದ ಮಾತು ಮಂಜುನಾಥ್ ಕಾಂಗ್ರೆಸ್ಲ್ಲಿದ್ದಾಗ ಯಾರೋ ಕ್ಯಾರಿ ಅಂತಿರಲಿಲ್ಲ ಜೆ ಡಿ ಎಸ್ಗೆ ಕರ್ಕೊಂಬಂದವ್ರನ್ನ ಎಮ್ ಎಲ್ ಎ ಮಾಡಿದ್ವಿ ರಾಜಕೀಯದಲ್ಲಿ ಕಳೆದೋಗಿರ್ತ ಕಳೆದೋಗ್ತಿರ್ತಕ್ಕಂಥ ಗೌರಿಶಂಕರ್ ಅವರಿಗೆ ಮತ್ತೆ ಜೆಡಿಎಸ್ ಅಲ್ಲಿ ಪುನರ್ಜನ್ಮ ಸಿಕ್ತು ಯಾಕಂದ್ರೆ ಗೌರಿಶಂಕರ್ ಎರಡು ಸಾವಿರದ ಎಂಟರಲ್ಲಿ ಆಪರೇಷನ್ ಕಮಲಕ್ಕೆ ಒಳಗೆ ಆಗಿ ಒಳಗಾಗಿ ಮಧುಗಿರಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ ಬೈ ಎಲೆಕ್ಷನ್ ಅಲ್ಲಿ ಅನಿತಾ ಕುಮಾರಸ್ವಾಮಿ ಮಧುಗಿರಿಯಲ್ಲಿ ಗೆಲ್ತಾರೆ ಗೌರಿಶಂಕರ್ ತಂದೆ ಚೆನ್ನಿಗಪ್ಪ ಸೋಲ್ತಾರೆ ಇದೆಲ್ಲ ಲೆಕ್ಕಾಚಾರದ ಹಿನ್ನೆಲೆ ಗೌರಿಶಂಕರ್ ಕಾಂಗ್ರೆಸ್ ಹೋದ್ರೂ ಕಾಂಗ್ರೆಸ್ ಪ್ರಾಬಲ್ಯ ಎಲ್ಲ ಗ್ರಾಮಾಂತರದಲ್ಲಿ ಅಲ್ಲಿ ಕಾಂಗ್ರೆಸ್ಗೆ ಲಾಭ ಆಗತ್ತೆ ಎಂದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಅಂಡ್ ದಾಸಹಳ್ಳಿ ಮಂಜುನಾಥ್ ಅವರು ಕಾಂಗ್ರೆಸ್ ಬರೋದ್ರಿಂದ ಕಾಂಗ್ರೆಸ್ಗೆ ಲಾಭ ದಾಸರಹಳ್ಳಿ ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಅದಷ್ಟೇ ಅಲ್ಲ ಲೋಕಸಭೆ ಚುನಾವಣೆಯಲ್ಲಿ ಗೌರಿಶಂಕರ್ ಅವರಿಂದ ತುಮ್ಕೂರಲ್ಲಿ ಮಂಜುನಾಥ್ ಅವರಿಂದ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಲಾಭ ಆಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಸದ್ಯಕ್ಕೆ ಜೆ ಡಿ ಎಸ್ಗೆ ದೊಡ್ಡ ನಷ್ಟ ಇಲ್ಲ ಅಂತ ಕಾಣಬಹುದು ಯಾಕೆಂದರೆ ಮುಂದೆ ಸೀಟ್ ಶೇರಿಂಗ್ ಬಂದಾಗ ಯಾವುದೇ ಕಾರಣಕ್ಕೂ ದಾಸರಳ್ಳಿ ಜೆ ಡಿ ಎಸ್ ಕೊಡ್ತಿರಲಿಲ್ಲ ಅದು ಬಿಜೆಪಿ ಉಳಿತಿತ್ತು ತುಮಕೂರು ಗ್ರಾಮಾಂತರ ಜೆ ಬಿಜೆಪಿ ಶಾಸಕ ಸುರೇಶ್ ಗೌಡರಿಗೆ ಅವಕಾಶ ಆಗೋದು ಅವತ್ತಾದರೂ ಗೌರಿಶಂಕರ್ ಪಕ್ಷಾಂತರ ಮಾಡಬೇಕಾಗಿತ್ತು ಎರಡು ಸಾವಿರದ ಮಂಜುನಾಥ್ ಅವರು ಕಾಂಗ್ರೆಸ್ಗೆ ಹೋಗಬೇಕಾಗಿತ್ತು ಈ ಹಿನ್ನೆಲೆ ಈಗಲೇ ಹೋಗಿದ್ದಾರೆ ಇದೇ ನಮಗೆ ಲಾಸ್ ಏನಿಲ್ಲ ಅನ್ನೋದು ಜೆ ಡಿ ಎಸ್ನವರ ವಾದ ಇದು ನಮಗೆ ಲಾಭ ಅನ್ನೋದು ಕಾಂಗ್ರೆಸ್ನವ್ರ ವಾದ ಆದರೆ ಆ ಲಾಭ ನಷ್ಟ ಗೊತ್ತಾಗೋದು ಈ ಲೋಕಸಭೆ ಚುನಾವಣೆಯಲ್ಲಿ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಜುನಾಥ್ ಅವರು ಕಾಂಗ್ರೆಸ್ಗೆ ಲೀಡ್ ಕೊಡಿಸ್ದಾಗ ತುಮಕೂರು ಗ್ರಾಮಾಂತರದಲ್ಲಿ ಗೌರಿಶಂಕರ್ ಕಾಂಗ್ರೆಸ್ಗೆ ಲೀಡ್ ಕೊಡಿಸಿದಾಗ ಲಾಭನ ನಷ್ಟನ ಗೊತ್ತಾಗತ್ತೆ ಮತ್ತು ಅವರು ಗೌರಿಶಂಕರ್ ಲಾಭ ಯಾವಾಗ ಅಂತ ಗೊತ್ತಾಗೋದು ಮುಂದಿನ ಇಪ್ಪತ್ತೆಂಟರ ಚುನಾವಣೆಗೆ ಮಂಜುನಾಥ್ ಅವ್ರಿಗೂ ಗೊತ್ತಾಗೋದು ಮುಂದಿನ ಇಪ್ಪತ್ತೆಂಟರ ಚುನಾವಣೆಗೆ ಅವರಿಬ್ಬರು ಗೆದ್ದಾಗ ಸೊ ಒಟ್ಟಾರೆ ಸದ್ಯಕ್ಕೆ ಮಾಜಿ ಶಾಸಕರುಗಳನ್ನ ಒಂದಷ್ಟು ನಾಯಕರನ್ನ ಸೆಳೆಯುವ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಸದ್ಯಕ್ಕೆ ಈ ಪಕ್ಷಾಂತರ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯಲ್ಲಿ ಒಂದೇನು ಯಾವಾಗಲೂ ರಬ್ಬಾಗದಲ್ಲ ಬಿಟ್ಟೋಗ್ತಾರೆ ಬಿಟ್ಟು ಹೋಗ್ತಾರೆ ಅಂತ ಬಿಟ್ಟು ಹೋಗೋರು ಹೋಗ್ಲೇನೋ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದೇ ಹೇಳಲ್ಲ ಇವರಿಬ್ಬರು ಹೋಗ್ತಾರೆ ಅಂತ ಗೊತ್ತಿತ್ತು ಅಂತ ಹಾಗಾಗಿ ಗೌರಿಶಂಕರ್ಗೆ ರಾಜಕೀಯ ಲಾಭ ಆಗೋದು ಇಪ್ಪತ್ತೆಂಟಕ್ಕೆ ಅದು ಅವತ್ತು ಗೊತ್ತಾಗುತ್ತೆ ಮಂಜುನಾಥ್ ಅವ್ರಿಗೂ ರಾಜಕೀಯ ಲಾಭ ಆಗೋದು ಇಪ್ಪತ್ತೆಂಟಕ್ಕೆ ಅದು ಅವತ್ತು ಗೊತ್ತಾಗುತ್ತೆ ಬಟ್ ಟೆಕ್ನಿಕಲಿ ಕಾಂಗ್ರೆಸ್ಗೆ ಅವೆರಡೂ ಕ್ಷೇತ್ರದಲ್ಲಿ ಲೀಡ್ ಆದರೆ ಮಾತ್ರ ಅದರ ಲಾಭ ನಷ್ಟ ಅವತ್ತು ನಿರ್ಧಾರ ಆಗುತ್ತೆ ನಿಮ್ಮ ಪ್ರಕಾರ ಗೌರಿಶಂಕರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ತುಮಕೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲ್ತಾರ ಹಾಗೆ ಬೆಂಗಳೂರು ದಾಸರಹಳ್ಳಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರು ಗೆಲ್ತಾರ ತಮ್ಮ ಅಭಿಪ್ರಾಯ ಏನು ಹಾಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲತ್ತೆ ಬಿಜೆಪಿ ಜೆಡಿಎಸ್ ಎಷ್ಟು ಗೆಲ್ಲತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ